ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗವಾರ್ತೆ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಧಾರವಾಡ ಇವರೊಂದು ರಿಕ್ರೂಟ್ಮೆಂಟಿಗೆ ಅಧಿಸೂಚನೆಯನ್ನು ಹೊರಟಿಸಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಸೊ ನೋಡ್ರಿ ಏನಿದೆಯಪ್ಪ ಅಂತಂದರೆ ರಿಕ್ರೂಟ್ಮೆಂಟಲ್ಲಿ ಮಾನ್ಯ ಆಯುಕ್ತರು ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಇವರ ಪತ್ರ ಸಂಖ್ಯೆ ಆರ್ ಡಿ ಸಿ ಇಸ್ ಜಿ ಎಸ್ ಐವತ್ತು ಇಪ್ಪತ್ತೊಂದು ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರ ಪತ್ರದಲ್ಲಿ ತಿಳಿಸಿದ ಅನ್ವಯ ಧಾರವಾಡ ಜಿಲ್ಲಾ ಪಂಚಾಯತ್ ಪ್ರಧಾನ ಕಚೇರಿಯಲ್ಲಿ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಹೊಸದಾಗಿ ರಚನೆಯಾಗಿರುವ ಅಳ್ಳಾಮರ್ ಮತ್ತು ಅಣ್ಣಿಗೇರಿ ತಾಲೂಕು ಪಂಚಾಯತ್ಗಳಿಗೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯವಿರುವ ಸಿಬ್ಬಂದಿಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಆಯ್ಕೆ ಮಾಡಲು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ನೋಡ್ರಿ ಅರ್ಜಿಗಳನ್ನು ಆಹ್ವಾನಿಸಿದರೆ ಅಪ್ಪ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಒಂದಿಷ್ಟು ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಸೊ ಅದನ್ನು ನೀವೇನಂದರೆ ಆನ್ಲೈನ್ ಮೂಲಕವೇ ಫಿಲ್ ಮಾಡಬೇಕು ಸೊ ನೋಡಿರಿ ಏನಿದೆ ಅಂದರೆ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಜಿಲ್ಲಾ ಪಂಚಾಯತ್ ಧಾರವಾಡ ಅಧಿಕೃತ ವೆಬ್ಸೈಟ್ ಎಚ್ ಟಿ ಟಿ ಪಿ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಝಡ್ ಪಿ ಧಾರವಾಡ ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಇನ್ ಮತ್ತು ಧಾರವಾಡ ಜಿಲ್ಲೆಯ ಅಧಿಕೃತ ವೆಬ್ಸೈಟ್ ಎಚ್ ಟಿ ಟಿ ಪಿ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಧಾರವಾಡ ಡಾಟ್ ಎನ್ ಐ ಸಿ ಡಾಟ್ ಇನ್ ಮುಖಾಂತರ ನೀಡಲಾಗಿರುವ ಲಿಂಕ್ನಲ್ಲಿ ಅಭ್ಯರ್ಥಿಗಳು ಕೆಲಕಂಡ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಸೊ ನೋಡಿರಿ ಅರ್ಜಿಯನ್ನು ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೊನೆ ಯಾವಾಗ ಒಳ್ಳೆ ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕೊನೆ ಕೊಡುತ್ತೆ ಸೊ ನೋಡಿರಿ ಅವ್ರದ್ದ ಅಧಿಕೃತ ವೆಬ್ಸೈಟ್ ಎರಡಿದೆ ಅದರಿಂದ ನೀವು ಅದ್ರ ಮೂಲಕನೇ ನೀವು ಅರ್ಜಿ ಹಾಕಬೇಕಾಗುತ್ತೆ ಯಾವಪ್ಪ ಅಂದರೆ ಎಚ್ ಟಿ ಟಿ ಪಿ ಕೋಲನ್ ಸ್ಲ್ಯಾಶ್ ಜಡ್ ಪಿ ಧಾರ್ವಾಡ ಡಾಟ್ ಕರ್ನಾಟಕ ಡಾಟ್ ಇನ್ ಇದ್ರ ಆದರೂ ಅರ್ಜಿ ಸಲ್ಲಿಸ್ರಿ ಅಥವಾ ಎಚ್ ಟಿ ಟಿ ಪಿ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಧಾರವಾಡ ಡಾಟ್ ಎನ್ ಐ ಸಿ ಡಾಟ್ ಇದ್ರ ಮೂಲಕ ಆದರೂ ಅರ್ಜಿನ ಸಲ್ಲಿಸಬಹುದು ಸೊ ನೋಡಿರಿ ಫಸ್ಟ್ ಬಂದು ಹುದ್ದೆ ಹೆಸರು ಸಹಾಯಕ ಜಿಲ್ಲಾ ಸಮನ್ವಯ ಅಧಿಕಾರಿ ಎ ಡಿ ಬಿ ಸಿ ಅಂತೇಳಿ ಎ ಡಿ ಪಿ ಸಿ ಅಂತೇಳಿ ಇಲ್ಲಿ ಎಷ್ಟು ಹುದ್ದೆ ಇದೆ ಅಂದರೆ ಒಂದು ಹುದ್ದೆ ಇದೆ ಇಲ್ಲಿ ವಿದ್ಯಾರ್ಹತೆ ಏನಿದೆ ನೋಡಿರಿ ಬಿ ಇ ಅಥವಾ ಬಿ ಟೆಕ್ ಮಾಡಿರಬೇಕು ಅಥವಾ ಎಮ್ ಬಿ ಎ ಅಥವಾ ಈಕ್ವೆಲೆಂಟ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿರಬೇಕು ಜೊತೆಗೆ ನೋಡಿರಿ ಕ್ವಾಲಿ ಅದು ನೀವು ಯಾವುದ್ರ ಜೊತೆ ಪೋಸ್ಟ್ ಗ್ರಾಜ್ಯುಯೇಷನ್ ಎಲ್ಲಿ ಮಾಡಿರಬೇಕಂದ್ರೆ ಪೋಸ್ಟ್ ಗ್ರ್ಯಾಜುವೇಷನ್ ಕ್ವಾಲಿಫಿಕೇಶನ್ ಫ್ರಾಮ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಇಕ್ವೆಲೆಂಟ್ ಸೊ ನೀವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನಾದರೂ ಮಾಡಿರ್ಬೋದು ಅಥವಾ ಇಕ್ವೆಲೆಂಟ್ ಅಂದರೆ ತತ್ಸಮಾನ್ ಆದರೂ ಪಡೆದಿರ್ಬೋದು ಜೊತೆಗೆ ಏನಂದರೆ ಮಾಸ್ಟರ್ ಇನ್ ಸೋಷಿಯಲ್ ವೆಲ್ಫೇರ್ ಮ್ಯಾಕ್ಸಿಮಮ್ ಇದರಲ್ಲಿ ನೀವೇನಂದರೆ ಪದವಿಯನ್ನು ಪಡೆದಿರಬೇಕಾಗತ್ತೆ ಇಲ್ಲಿ ನಿಮ್ಮ ವಯೋಮಿತಿ ಎಷ್ಟಿದೆ ಅಂದರೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇದೆ ಜೊತೆಗೆ ನಿಮಗೆ ಏನಪ್ಪ ಅಂದರೆ ಅನುಭವ ಕೇಳಿದ್ದಾರೆ ಎಷ್ಟು ವರ್ಷ ಅನುಭವ ಇರಬೇಕಂದ್ರೆ ಕನಿಷ್ಠ ಐದು ವರ್ಷ ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ಅನುಭವ ಸೊ ನಿಮಗೆ ಕ ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ಕನಿಷ್ಠ ಎಷ್ಟು ವರ್ಷ ಅನುಭವ ಇರಬೇಕಪ್ಪ ಐದು ವರ್ಷ ಅನುಭವ ನಿಮಗೆ ನಿಮಗಿಲ್ಲಿ ಮಾಸಿಕ ವೇತನ ಎಷ್ಟು ಕೊಡ್ತಾರೆ ಅಂದರೆ ಮೂವತ್ತೆಂಟು ಸಾವಿರ ರೂಪಾಯಿ ಕೊಡ್ತಾರೆ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಜಿಲ್ಲಾ ಐ ಇ ಸಿ ಸಂಯೋಜಕರು ಡಿ ಐ ಇ ಸಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ ಒಂದು ಹುದ್ದೆ ಇಲ್ಲೇ ಇಲ್ಲಿ ಏನು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ಪೋಸ್ಟ್ ಗ್ರ್ಯಾಜುವೇಷನ್ ಇನ್ ಮಾಸ್ ಕಮ್ಯುನಿಕೇಷನ್ ಅಡ್ವಟೈಸಿಂಗ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ ವಿತ್ ಕಂಪ್ಯೂಟರ್ ನಾಲೇಜ್ ಸೊ ನೀವೇನಂದರೆ ಮಾಸ್ ಕಮ್ಯುನಿಕೇಷನ್ ಒಳಗೆ ಸ್ನಾತಕೋತ್ತರ ಪದವಿ ಮಾಡಿರಬೇಕು ಮತ್ತು ಅಡ್ವರ್ಟೈಸಿಂಗ್ ಮತ್ತು ಪಬ್ಲಿಕ್ ರಿಲೇಷನ್ ಮತ್ತು ಕ ಅದು ಯಾವ ಮಾಸ್ ಕಮ್ಯುನಿಕೇಷನ್ ಯಾವುದ್ರೊಳಗೆ ಮಾಡಿರ್ಬೇಕಪ್ಪ ಅಂದರೆ ಅಡ್ವರ್ಟೈಸಿಂಗ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ ಜೊತೆಗೆ ಕಂಪ್ಯೂಟರ್ ನಾಲೆಜಲ್ಲಿ ಮಾಡಿರಬೇಕಾಗುತ್ತೆ ಇಲ್ಲಿ ನಿಮ್ಮ ವಯೋಮಿತಿ ಎಷ್ಟಿದೆ ಅಂದರೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇಲ್ಲಿ ಕೂಡ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಕನಿಷ್ಠ ಐದು ವರ್ಷ ಅನುಭವ ಇರಬೇಕು ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರಪ್ಪ ಅಂದರೆ ಇಪ್ಪತ್ತ್ಮೂರು ಸಾವಿರ ಕೊಡ್ತಾರೆ ಜೊತೆಗೆ ಎರಡು ಸಾವಿರ ಅಲೌನ್ಸಸ್ ಇರುತ್ತೆ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ತಾಲೂಕ್ ಎಮ್ ಐ ಎಸ್ ಸಂಯೋಜಕರು ಟಿ ಐ ಎಮ್ ಎಸ್ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ ಮೂರು ಹುದ್ದೆಗಳಿವೆ ಇಲ್ಲೇನು ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ಬಿ ಸಿ ಆರ್ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ವಿತ್ ಮಿನಿಮಮ್ ಫೋರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಮಸ್ಟ್ ಬಿ ಪ್ರೊಫಿಷಿಯನ್ಸ್ ಇನ್ ಕಂಪ್ಯೂಟರ್ಸ್ ಆ್ಯಂಡ್ ಎಮ್ ಎಸ್ ಆಫೀಸ್ ಸೊ ನೋಡಿರಿ ನೀವು ಬಿ ಸಿ ಅಥವಾ ಬಿ ಎಸ್ ಸಿ ಮಾಡಿರಬೇಕು ಅದು ಕಂಪ್ಯೂಟರ್ ಸೈನ್ಸಲ್ಲಿ ನಿಮ್ಮ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರ್ಬೇಕಂದ್ರೆ ಅಗ್ರಿಗೇಟ್ ಫೋರ್ಟಿ ಫೈವ್ ಪರ್ಸೆಂಟೇಜ್ ಅಂದರೆ ನಲವತ್ತೈದು ಪರ್ಸೆಂಟ್ ಜೊತೆಗೆ ಏನಂದರೆ ನಿಮಗೆ ಎಮ್ ಎಸ್ ಆಫೀಸು ಮತ್ತು ಕಂಪ್ಯೂಟರ್ಸ್ ಒಳಗೆ ಪ್ರೊಫಿಷಿಯನ್ಸ್ ಅಂದರೆ ಕಾರ್ಯ ಅನುಭವನ ಹೊಂದಿರಬೇಕಾಗತ್ತೆ ಇಲ್ಲಿ ನಿಮಗೆ ಎಷ್ಟು ವಯೋಮಿತಿ ಇದೆ ಅಂದರೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇದೆ ಇಲ್ಲಿ ನಿಮಗೆ ಕನಿಷ್ಠ ಮೂರು ವರ್ಷ ಕಾರ್ಯಕ್ಷೇತ್ರದಲ್ಲಿ ಅನುಭವ ಇರಬೇಕಾಗುತ್ತೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದರೆ ಹದಿನೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ತಾಲೂಕು ಐ ಇ ಇ ಐ ಇ ಸಿ ಸಂಯೋಜಕರು ಟಿ ಐ ಇ ಸಿ ಸೊ ನೋಡಿರಿ ಅದಕ್ಕೆ ಎಷ್ಟು ಹುದ್ದೆಗಳಿವೆ ಅಂದರೆ ಎರಡು ಹುದ್ದೆಗಳಿವೆ ಇಲ್ಲೇನು ಕ್ವಾಲಿಫಿಕೇಷನ್ ಇದೆ ಅಂದರೆ ಗ್ರ್ಯಾಜುವೇಷನ್ ಇನ್ ಮಾಸ್ ಕಮ್ಯುನಿಕೇಷನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ ವಿತ್ ಕಂಪ್ಯೂಟರ್ ನಾಲೇಜ್ ಸೊ ನೀವೇನಂದರೆ ಪದವಿನ ಪಡೆದಿರಬೇಕು ಯಾವುದ್ರೊಳಗೆ ಅಂದರೆ ಮಾಸ್ ಕಮ್ಯುನಿಕೇಷನ್ ಒಳಗೆ ಜೊತೆಗೆ ಏನು ಮಾಡಿರಬೇಕಪ್ಪ ಅಂದರೆ ಅಡ್ವರ್ಟೈಸಿಂಗ್ ಆ್ಯಂಡ್ ಪಬ್ ಪಬ್ಲಿಕ್ ರಿಲೇಷನ್ ವಿತ್ ಕಂಪ್ಯೂಟರ್ ನಾಲೇಜಲ್ಲಿ ನೀವು ಮಾಸ್ ಕಮ್ಯುನಿಕೇಷನ್ನ ಪದವಿಯನ್ನು ಪಡೆದಿರಬೇಕಾಗತ್ತೆ ಅಥವಾ ಮಾಸ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಪದವಿಯನ್ನು ಸ್ನಾತಕೋತ್ತರ ಪದವಿನಾದರೂ ಪಡೆದಿರಬೇಕಾಗತ್ತೆ ಇಲ್ಲಿ ನಿಮಗೆ ವಯೋಮಿತಿ ಎಷ್ಟಿದೆ ಅಂದರೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇದೆ ಇಲ್ಲಿ ಕೂಡ ನಿಮಗೆ ಕನಿಷ್ಠ ಐದು ವರ್ಷ ಕಾರ್ಯಕ್ಷೇತ್ರದಲ್ಲಿ ಅನುಭವ ಇರಬೇಕಾಗತ್ತೆ ಇಲ್ಲಿ ಕೂಡ ನಿಮಗೆ ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದರೆ ಹದಿನೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಜೊತೆಗೆ ಎರಡು ಸಾವಿರ ಅಲಾವೆನ್ಸಸ್ ಇರುತ್ತೆ ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ನಿಮಗೆ ತಾಲೂಕು ಸಂಯೋಜಕರು ಟಿ ಸಿ ಇಲ್ಲಿ ಎರಡು ಹುದ್ದೆಗಳಿವೆ ಇಲ್ಲೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ಬಿ ಆರ್ ಬಿ ಟೆಕ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಕಂಪ್ಯೂಟರ್ ನಾಲೇಜ್ ಸೊ ನೀವು ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿನ ಮಾಡಿರಬೇಕಾಗುತ್ತೆ ಜೊತೆಗೆ ಕಂಪ್ಯೂಟರ್ ನಾಲೇಜ್ ಇರಬೇಕಾಗುತ್ತೆ ಇಲ್ಲಿ ಕೂಡ ವಯೋಮಿತಿ ಏನಿದೆ ನೋಡಿರಿ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇಲ್ಲಿ ನಿಮ್ಗೆ ಎಷ್ಟು ವರ್ಷ ಅನುಭವ ಇರಬೇಕಂದ್ರೆ ಕನಿಷ್ಠ ಮೂರು ವರ್ಷ ಅನುಭವ ಇರಬೇಕಾಗುತ್ತೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರಪ್ಪ ಅಂದರೆ ಇಪ್ಪತ್ತ ಒಂಬತ್ತು ಸಾವಿರ ರೂಪಾಯಿ ಪೇಮೆಂಟ್ನ ಕೊಡ್ತಾರೆ ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ಡಾಟಾ ಎಂಟ್ರಿ ಆಪ್ರೇಟರ್ಸ್ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ ಎರಡು ಹುದ್ದೆಗಳಿವೆ ಇಲ್ಲಿ ವಿದ್ಯಾರ್ಥಿ ಏನಿದೆ ನೋಡಿರಿ ಪಿ ಯು ಸಿ ಸೆಕೆಂಡ್ ಇಯರ್ ವಿತ್ ಒನ್ ಇಯರ್ ಕಂಪ್ಯೂಟರ್ ನಾಲೆಜ್ ಸರ್ಟಿಫಿಕೇಟ್ ಸೊ ನೀವು ಸೆಕೆಂಡ್ ಪಿ ಯು ಯುಸಿನ ಪಾಸಾಗಿರ್ಬೇಕು ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಇಲ್ಲಿ ವಯೋಮಿತಿ ಎಷ್ಟಿದೆ ಅಂದರೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇದೆ ಇಲ್ಲಿ ನಿಮಗೆ ಅನುಭವ ಎಷ್ಟಿರಬೇಕಪ್ಪ ಅಂದರೆ ಕನಿಷ್ಠ ಮೂರು ವರ್ಷ ಅನುಭವ ಇರಬೇಕಾಗುತ್ತೆ ಇಲ್ಲಿ ನಿಮಗೆ ಮಾಸಿಕ ವೇತನ ಎಷ್ಟು ಕೊಡ್ತಾರೆ ಅಂದರೆ ಹದಿನಾರು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಕೊಡ್ತಾರೆ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ತಾಂತ್ರಿಕ ಸಹಾಯಕರು ಕೃಷಿ ಇಲ್ಲಿ ನಿಮಗೆ ಒಂದು ಹುದ್ದೆ ಖಾಲಿ ಇದೆ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಇಲ್ಲಿ ನಿಮ್ಮ ವಯೋಮಿತಿ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಕನಿಷ್ಠ ನೀವೇನಂದರೆ ಮೂರು ವರ್ಷ ಕಾರ್ಯಕ್ಷೇತ್ರದಲ್ಲಿ ಅನುಭವ ಹೊಂದಿರಬೇಕಾಗತ್ತೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರಪ್ಪ ಅಂದರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾರೆ ಜೊತೆಗೆ ನಿಮಗೆ ಮಾಸಿಕ ಹದಿನೈನೂರು ಏನಪ್ಪ ಅಂದರೆ ಅಲಾವೆನ್ಸಸ್ ಇರುತ್ತೆ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ತಾಂತ್ರಿಕ ಸಹಾಯಕರು ಅರಣ್ಯ ಇಲ್ಲಿ ಎರಡು ಹುದ್ದೆಗಳಿವೆ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಬಿ ಎಸ್ ಸಿ ಫಾರೆಸ್ಟ್ರಿ ಇಲ್ಲಿ ಕೂಡ ವಯೋಮಿತಿ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇರುತ್ತೆ ಇಲ್ಲಿ ಕೂಡ ನಿಮಗೆ ಕನಿಷ್ಠ ಮೂರು ವರ್ಷ ಕಾರ್ಯಕ್ಷೇತ್ರದಲ್ಲಿ ಅನುಭವ ಇರಬೇಕಾಗ್ತದೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂದರೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾರೆ ಜೊತೆಗೆ ಹದಿನೈದುನೂರು ರೂಪಾಯಿ ನಿಮಗೆ ಮಾಸಿಕ ವೇತನ ಅಂದರೆ ಅಲಾವೆನ್ಸಸ್ ಇರುತ್ತೆ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ತಾಂತ್ರಿಕ ಸಹಾಯಕರು ತಾಲೂಕು ತಾಂತ್ರಿಕ ಸಹಾಯಕರು ಸಿವಿಲ್ ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಪ್ಪ ಅಂದರೆ ಬಿಇೆಕ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಕಂಪ್ಯೂಟರ್ ನಾಲೆಜ್ ಸೊ ನೀವೇನು ಮಾಡಿರ್ಬೇಕಂದ್ರೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಬಿ ಅಥವಾ ಬಿ ಟೆಕ್ ಮಾಡಿರಬೇಕು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ ಇಲ್ಲಿ ಕೂಡ ನಿಮ್ಮ ವಯೋಮಿತಿ ಎಷ್ಟಿದೆ ಅಂದರೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇದೆ ಇಲ್ಲಿ ಕೂಡ ಕನಿಷ್ಠ ಮೂರು ವರ್ಷ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅನುಭವ ಇರಬೇಕಾಗುತ್ತೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾರೆ ಜೊತೆಗೆ ನೂರು ರೂಪಾಯಿ ಏನಂದರೆ ಮಾಸಿಕ ಅಲಾವೆನ್ಸಸ್ ಇರುತ್ತೆ ಸೊ ನೋಡಿರಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗಿದೆ ಅಂದರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಎರಡು 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 ಸಾವಿರ ಇಪ್ಪತ್ತು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡು ನೆಕ್ಸ್ಟ್ ಆಯ್ಕೆ ವಿಧಾನ ನೋಡೋಣ ನೋಡಿರಿ ಆಯ್ಕೆ ವಿಧಾನದಲ್ಲಿ ಫಸ್ಟ್ ಯಾವುದಂದ್ರೆ ಸಹಾಯಕ ಜಿಲ್ಲಾ ಸಮನ್ವಯ ಅಧಿಕಾರಿ ಎ ಡಿ ಬಿ ಸಿ ಹುದ್ದೆಗೆ ಯಾವ ಥರ ಆಯ್ಕೆ ಮಾಡ್ತಾರಪ್ಪ ಅಂದರೆ ಬಿ ಟೆಕ್ ಪದವಿ ವಿದ್ಯಾರ್ಥಿಗೆ ನಿಮಗೆ ಅರವತ್ತು ಪರ್ಸೆಂಟ್ ಅಂಗಗಳಿರುತ್ತೆ ಎಮ್ ಎಸ್ ಡಬ್ಲ್ಯೂ ಎಂ ಬಿ ಎ ಮತ್ತು ಎಮ್ ಟೆಕ್ ಸ್ನಾತಕೋತ್ತರ ಪದವಿಗೆ ನಿಮಗೆ ಎಂಬತ್ತು ಪರ್ಸೆಂಟ್ ಅಂಗ ಕೊಡ್ತಾರೆ ಇತರ ಸ್ನಾತಕೋತ್ತರ ಪದವಿಗೆ ನಿಮಗೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಅಂಗ ಕೊಡ್ತಾರೆ ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ಮೂವತ್ತಾರು ತಿಂಗಳ ಅನುಭವ ಅಥವಾ ಅದಕ್ಕಿಂತ ಹೆಚ್ಚಿನ ಕಾರ್ಯಾನುಭವ ಎಕ್ಸ್ಪೀರಿಯೆನ್ಸ್ಗಾಗಿ ಎಷ್ಟು ಕೊಡ್ತಾರಪ್ಪ ಅಂದರೆ ಇಪ್ಪತ್ತು ಮಾರ್ಕ್ಸ್ ಕೊಡ್ತಾರೆ ಅಂದರೆ ಪ್ರತಿ ತಿಂಗಳ ಕಾರ್ಯಾನುಭವಕ್ಕಾಗಿ ಪಾಯಿಂಟ್ ಐದು ಆರು ಅಂಕಗಳನ್ನ ಕೊಡ್ತಾರೆ ಉದಾಹರಣೆಗೆ ಏನಪ್ಪ ಅಂದರೆ ನೀವು ಹತ್ತು ತಿಂಗಳ ಕೆಲಸ ಮಾಡಿದ್ರೆ ನಿಮಗೆ ಒಂದು ತಿಂಗಳಿಗೆ ಪಾಯಿಂಟ್ ಫೈವ್ ಸಿಕ್ಸ್ ಮಾರ್ಕ್ಸ್ ಅಂದರೆ ನಿಮಗೆ ಹತ್ತು ತಿಂಗಳಿಗೆ ಎಷ್ಟು ಕೊಡ್ತಾರೆ ಅಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಮಾರ್ಕ್ಸ್ನ ಕೊಡ್ತಾರೆ ಒಟ್ಟು ಅಂಕಗಳು ಎಷ್ಟಿರ್ತವೆ ಅಂದರೆ ನೂರು ಅಂಕಗಳಿರುತ್ತೆ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಜಿಲ್ಲಾ ಐ ಇ ಸಿ ಸಂಯೋಜಕರು ಡಿ ಐ ಇ ಸಿ ಹುದ್ದೆಗೆ ಏನಿದೆಪಾ ಅಂದರೆ ನಿಮ್ಗೆ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಮಾಸ್ ಆ್ಯಂಡ್ ಕಮ್ಯುನಿಕೇಷನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ ವಿತ್ ಕಂಪ್ಯೂಟರ್ ನಾಲೆಜ್ ಸ್ನಾತಕೋತ್ತರ ಪದವಿಗೆ ಎಷ್ಟು ಕೊಡ್ತಾರೆ ಅಂದರೆ ಇಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಅಂಕ ಕೊಡ್ತಾರೆ ಸೊ ನೀವು ನೋಡಿರಿ ಸ್ನಾತಕೋತ್ತರ ಪದವಿ ಮಾಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಅಡ್ವರ್ಟೈಸಿಂಗ್ ಅಥವಾ ಪಬ್ಲಿಕ್ ರಿಲೇಷನ್ ವಿತ್ ಕಂಪ್ಯೂಟರ್ ನಾಲೆಜ್ ಮಾಡಿದರೆ ನಿಮಗೆ ಎಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ಜೊತೆಗೆ ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ನಿಮ್ಗೆ ಎಷ್ಟು ಅಂಕಗಳು ಕೊಡ್ತಾರೆ ಅಂದರೆ ಇಪ್ಪತ್ತು ಅಂಕಗಳು ಕೊಡ್ತಾರೆ ಸೊ ಮೂವತ್ತಾರು ತಿಂಗಳಿಗೆ ಅವರು ಲೆಕ್ಕ ಹಾಕ್ತಾರೆ ಟೋಟಲ್ ಎಷ್ಟು ಮಾರ್ಕ್ಸ್ ಕೊಡ್ತಾರಪ್ಪ ಅಂದರೆ ಟ್ವೆಂಟಿ ಮಾರ್ಕ್ಸ್ ಕೊಡ್ತಾರೆ ಪ್ರತಿ ತಿಂಗಳ ಅನುಭವಕ್ಕಾಗಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಪಾಯಿಂಟ್ ಫೈವ್ ಸಿಕ್ಸ್ ಮಾರ್ಕ್ಸ್ ಇರುತ್ತೆ ಹಾಗಾಗಿ ಒಟ್ಟು ಅಂಕಗಳು ಬಂದು ನೂರು ಅಂಕಗಳು ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ತಾಲೂಕು ಎಮ್ ಐ ಎಸ್ ಸಂಯೋಜಕರು ಟಿ ಎ ಎಮ್ ಐ ಎಸ್ ಹುದ್ದೆಗೆ ಏನಿದೆಪ್ಪಾ ಅಂದರೆ ನಿಮ್ಗೆ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಬಿ ಸಿ ಆರ್ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ವಿತ್ ಮಿನಿಮಮ್ ಫೋರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ಗೆ ಪದವಿಗೆ ಶೇಕಡ ಅರುವತ್ತು ಅಂಕಗಳು ಸೊ ನೋಡಿರಿ ನೀವು ಬಿ ಸಿ ಅಥವಾ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರಿ ಅದರಲ್ಲಿ ನೀವು ಮಿನಿಮಮ್ ಫೋರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿದ್ರೆ ನಿಮಗೆ ಶೇಕಡ ಅರುವತ್ತು ಮಾರ್ಕ್ಸ್ ಕೊಡ್ತಾರೆ ಜೊತೆಗೆ ಇತರ ಸ್ನಾತಕೋತ್ತರ ಪದವಿ ಮಾಡಿದರೆ ನಿಮಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ಜೊತೆಗೆ ಏನಂದರೆ ಆಗಲೇ ಹೇಳಿದಾಗೆ ಮೂವತ್ತಾರು ತಿಂಗಳ ಕಾರ್ಯಾನುಭವದಂತೆ ಅವ್ರು ಏನು ಮಾಡ್ತಾರೆ ಅಂದರೆ ಇಪ್ಪತ್ತು ಅಂಕಗಳು ಮಗ್ ಮ್ಯಾಕ್ಸಿಮಮ್ ಕೊಡ್ತಾರೆ ಪ್ರತಿ ತಿಂಗಳ ಅನುಭವಕ್ಕಾಗಿ ಎಷ್ಟು ಕೊಡ್ತಾರಪ್ಪ ಮಾರ್ಕ್ಸ್ ಅಂದರೆ ಪಾಯಿಂಟ್ ಫೈವ್ ಸಿಕ್ಸ್ ಕೊಡ್ತಾರೆ ಹಾಗಾಗಿ ಟೋಟಲ್ ಅಂದರೆ ನೂರು ಅಂಕಗಳಿರುತ್ತೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ತಾಲೂಕ್ ಐ ಇ ಸಿ ಸಂಯೋಜಕರು ಟಿ ಐ ಇ ಸಿ ಹುದ್ದೆಗೆ ಏನಿದೆಯಪ್ಪ ಅಂದರೆ ಗ್ರ್ಯಾಜುವೇಷನ್ ಇನ್ ಮಾಸ್ ಮಾಸ್ ಆ್ಯಂಡ್ ಕಮ್ಯುನಿಕೇಷನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ ವಿತ್ ಕಂಪ್ಯೂಟರ್ ನಾಲೆಜ್ ಪದವಿಗೆ ಅರವತ್ತು ಪರ್ಸೆಂಟ್ ಅಂಕಗಳು ಸೊ ನೋಡಿರಿ ನೀವು ಮಾಸ್ ಕಮ್ಯುನಿಕೇಷನ್ ಅಡ್ವರ್ಟೈಸಿಂಗ್ ಮತ್ತು ಪಬ್ಲಿಕ್ ರಿಲೇಷನ್ ವಿತ್ ಕಂಪ್ಯೂಟರ್ ನಾಲೆಜಲ್ಲಿ ಪದವಿ ಮಾಡಿದರೆ ನಿಮಗೆ ಅರವತ್ತು ಪರ್ಸೆಂಟ್ ಅಂಕ ಕೊಡ್ತಾರೆ ಆಮೇಲೆ ಎಮ್ ಎಸ್ ಡಬ್ಲ್ಯೂ ಮಾಸ್ ಕಮ್ಯುನಿಕೇಷನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ ವಿತ್ ಕಂಪ್ಯೂಟರ್ ನಾಲೆಜ್ ಸ್ನಾತಕೋ ಇದನ್ನೇ ಸ್ನಾತಕೋತ್ತರ ಪದವಿ ಮಾಡಿದರೆ ನಿಮಗೆ ಎಂಬತ್ತು ಪರ್ಸೆಂಟ್ ಅಂಕ ಕೊಡ್ತಾರೆ ಜೊತೆಗೆ ಇತರ ಸ್ನಾತಕೋತ್ತರ ಪದವಿ ಮಾಡಿದರೆ ನಿಮಗೆ ಇಪ್ಪತ್ತು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ಆಮೇಲೆ ಮೂವತ್ತಾರು ತಿಂಗಳ ಅವರು ಕಾರ್ಯಾನುಭವಕ್ಕಾಗಿ ಎಷ್ಟು ಮಾರ್ಕ್ಸ್ ಕೊಡ್ತಾರಪ್ಪ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತು ತಿಂಗಳು ಕೊ ಇಪ್ಪತ್ತು ಅಂಕಗಳನ್ನ ಕೊಡ್ತಾರೆ ಹಾಗಾಗಿ ಒಟ್ಟು ಅಂಕಗಳು ಎಷ್ಟಂದರೆ ನೂರು ಅಂಕಗಳು ಒಂದು ತಿಂಗಳ ಕಾರ್ಯಾನುಭವಕ್ಕಾಗಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಪಾಯಿಂಟ್ ಫೈವ್ ಸಿಕ್ಸ್ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಹುದ್ದೆ ನೋಡಿರಿ ತಾಲೂಕು ಸಂಯೋಜಕರು ಟಿ ಸಿ ಹುದ್ದೆಗೆ ಇಲ್ಲೇನಿದೆಪ್ಪ ಅಂದರೆ ಬಿ ಇ ಬಿ ಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಕಂಪ್ಯೂಟರ್ ನಾಲೆಜ್ ಪದವಿಗೆ ಶೇಕಡಾ ಅರುವತ್ತು ಅಂಕಗಳು ಸೊ ನೀವು ಬಿ ಇ ಬಿ ಟೆಕ್ ಸಿವಿಲ್ ಇಂಜಿನಿಯರ್ ಪದವಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರಪ್ಪ ಅಂದರೆ ಅರವತ್ತು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ನೀವೇನಾದರೂ ಬೇರೆ ಸ್ನಾತಕೋತ್ತರ ಪದವಿ ಮಾಡಿದರೆ ಇಪ್ಪತ್ತು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ಜೊತೆಗೆ ನಿಮ್ಮ ಕಾರ್ಯಾನುಭವಕ್ಕಾಗಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಹಾಗಾಗಿ ಒಟ್ಟು ಅಂಕಗಳು ಎಷ್ಟಂದರೆ ನೂರು ಅಂಕಗಳು ಅದೇ ಥರನಾಗಿ ಡಾಟಾ ಎಂಟ್ರಿ ಆಪ್ರೇಟರ್ಗೆ ಏನು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಪಿ ಯು ಸಿ ವಿತ್ ಒನ್ ಇಯರ್ ಕಂಪ್ಯೂಟರ್ ನಾಲೆಜ್ ಸರ್ಟಿಫಿಕೇಟ್ ಶೇಕಡ ಎಂಬತ್ತು ಅಂಕಗಳು ಸೊ ನೋಡಿರಿ ನೀವು ಪಿ ಯು ಸಿ ಮಾಡಿ ಒನ್ ಇಯರ್ ನಿಮಗೆ ಕಂಪ್ಯೂಟರ್ ನಾಲೆಜ್ ಸರ್ಟಿಫಿಕೇಟ್ ಇದ್ದರೆ ಎಂಬತ್ತು ಅಂಕಗಳನ್ನ ಕೊಡ್ತಾರೆ ಉಳಿದ ಇಪ್ಪತ್ತು ಅಂಕಗಳನ್ನ ನಿಮ್ಮದು ಕಾರ್ಯಾನುಭವಕ್ಕಾಗಿ ಕೊಡ್ತಾರೆ ಒಟ್ಟು ಎಷ್ಟು ಅಂಕಗಳಪ್ಪ ಅಂದರೆ ನೂರು ಅಂಕಗಳು ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ನಿಮ್ಗೆ ಏನಂದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಪದವಿ ತಾಂತ್ರಿಕ ಸಹಾಯಕರು ಕೃಷಿ ಹುದ್ದೆಗೆ ಇಲ್ಲಿ ನೀವು ಬಿ ಎಸ್ ಸಿ ಅಗ್ರಿಕಲ್ಚರ್ ಪದವಿ ಮಾಡಿದರೆ ನಿಮಗೆ ಅರವತ್ತು ಅಂಕಗಳು ಕೊಡ್ತಾರೆ ಅದೇ ಥರ ನೀವು ಎಮ್ ಎಸ್ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಪದವಿ ಮಾಡಿದರೆ ನಿಮಗೆ ಎಂಬತ್ತು ಅಂಕಗಳು ಕೊಡ್ತಾರೆ ಜೊತೆಗೇನಪ್ಪ ಅಂದರೆ ನಿಮ್ಮ ಅನುಭವಕ್ಕಾಗಿ ನಿಮಗೆ ಇಪ್ಪತ್ತು ಇರ್ತವೆ ಅವರ ಅನುಭವನ ಮೂವತ್ತಾರು ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಪ್ರತಿ ತಿಂಗಳಿಗೆ ಅನುಭವಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರಪ್ಪ ಅಂದರೆ ಪಾಯಿಂಟ್ ಫೈವ್ ಸಿಕ್ಸ್ ಮಾರ್ಕ್ಸ್ನ ಕೊಡ್ತಾರೆ ಹಾಗಾಗಿ ಒಟ್ಟು ಎಷ್ಟು ಅಂಕಗಳಿರ್ತವೆ ಅಂದರೆ ನೂರು ಇರ್ತವೆ ನೆಕ್ಸ್ಟ್ ಹುದ್ದೆ ಬಂದುಬಿಟ್ಟು ನಿಮ್ಮದು ಬಿ ತಾಂತ್ರಿಕ ಸಹಾಯಕರು ಅರಣ್ಯ ಹುದ್ದೆಗೆ ಇಲ್ಲಿ ನೀವು ಬಿ ಎಸ್ ಸಿ ಫಾರೆಸ್ಟ್ರಿ ಪದವಿ ಮಾಡಿದರೆ ನಿಮಗೆ ಅರವತ್ತು ಮಾರ್ಕ್ಸ್ ಕೊಡ್ತಾರೆ ಕೆಮಿಸ್ಟ್ರಿ ಫಾರೆಸ್ಟ್ರಿ ಮಾಡಿದರೆ ನಿಮಗೆ ಎಂಬತ್ತು ಅಂಕಗಳು ಕೊಡ್ತಾರೆ ಜೊತೆಗೆ ನಿಮ್ಮ ಕಾರ್ಯಾನುಭವಕ್ಕಾಗಿ ಎಷ್ಟು ಅಂದರೆ ಇಪ್ಪತ್ತು ಅಂಕಗಳಿರ್ತವೆ ಸೊ ಅಲ್ಲಿ ನಿಮಗೆ ಪ್ರತಿ ತಿಂಗಳು ಕಾರ್ಯಾನುಭವಕ್ಕಾಗಿ ಎಷ್ಟು ಅಂಕಗಳು ಕೊಡ್ತಾರಪ್ಪ ಅಂದರೆ ಪಾಯಿಂಟ್ ಫೈವ್ ಸಿಕ್ಸ್ ಮಾರ್ಕ್ಸ್ನ ಕೊಡ್ತಾರೆ ಸೊ ಒಟ್ಟು ನೂರು ಹುದ್ ಅಂಕಗಳು ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ತಾಲೂಕು ತಾಂತ್ರಿಕ ಸಹಾಯಕರು ಟಿ ಹುದ್ದೆಗೆ ಇಲ್ಲೇನಿದ್ಯಪ್ಪ ಅಂದರೆ ಸೆಲೆಕ್ಷನ್ ಮೆಥಡು ಬಿಇ ಬಿ ಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ವಿತ್ ಕಂಪ್ಯೂಟರ್ ನಾಲೆಜ್ ಪದವಿಗೆ ಶೇಕಡ ಅರವತ್ತು ಪರ್ಸೆಂಟ್ ಅಂಕಗಳು ಸೊ ನೋಡಿರಿ ನೀವು ಬಿಇ ಟೆಕ್ ಸಿವಿಲ್ ಇಂಜಿನಿಯರ್ ಪದವಿ ಮಾಡಿದರೆ ಅಂದರೆ ನಿಮಗೆ ಅರವತ್ತು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ಜೊತೆಗೆ ನೀವು ಏನಾದರೂ ಇತರ ಸ್ನಾತಕೋತ್ತರ ಪದವಿ ಮಾಡಿದರೆ ನಿಮಗೆ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರೆ ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಸೊ ಒನ್ ಪ್ರತಿ ತಿಂಗಳ ಎಕ್ಸ್ಪೀರಿಯನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರಪ್ಪ ಅಂದರೆ ಪಾಯಿಂಟ್ ಫೈವ್ ಸಿಕ್ಸ್ ಮಾರ್ಕ್ಸ್ ಕೊಡ್ತಾರೆ ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ ಎಕ್ಸ್ಪೀರಿಯೆನ್ಸ್ಗೆ ಅಂದರೆ ಇಪ್ಪತ್ತು ಅಂಕಗಳು ಇರ್ತವೆ ಒಟ್ಟು ಅಂಕಗಳು ಬಂದು ನೂರು ಸೊ ನೋಡ್ರಿ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಏನು ಹೇಳಿದ್ರಂದರೆ ಆಯ್ಕೆಯಾದ ಅಭ್ಯರ್ಥಿಯನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗೋದು ಸೊ ಇದೊಂದು ಕಾಂಟ್ರಾಕ್ಟ್ಸ್ ಬೇಸ್ ರಿಕ್ರೂಟ್ಮೆಂಟ್ ನಿಗದಿಪಡಿಸಿದ ಹುದ್ದೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿನ ಹೊಂದಿರಬೇಕು ಸೊ ಅವರೇನು ನಿಗದಿಪಡಿಸಿದ ಹುದ್ದೆ ಇದೆಯಲ್ಲ ಅದರ ತಕ್ಕಂಗೆ ನಿಮ್ಮ ವಿದ್ಯಾರ್ಹತೆ ಇರಬೇಕು ನೇಮಕಾತಿ ಅವಧಿ ಹನ್ನೊಂದು ತಿಂಗಳಾಗಿದ್ದು ಇವರ ಕಾರ್ಯಕ್ಷಮತೆ ಪರಿಶೀಲಿಸಿ ಮುಂದುವರೆಸುವ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತೀರ್ಮಾನ ಕೈಗೊಳ್ಳಲಾಗೋದು ಸೊ ನಿಮ್ಗೆ ಒಂದು ಸಾರಿ ರಿಕ್ರೂಟ್ ಆದಮೇಲೆ ನಿಮ್ಮದು ಅವಧಿ ಎಷ್ಟಿರುತ್ತಪ್ಪ ಅಂದರೆ ಲೆವೆನ್ ಮಂತ್ಸ್ ಇರುತ್ತೆ ನಿಮ್ಗೇನಾದರೂ ಇಲ್ಲಿ ಅವರು ನೀವು ಪ್ರೊಫಿಷನ್ಸ್ ಅನಿಸಿದರೆ ಏನು ಮಾಡ್ತಾರೆ ಅಂದರೆ ನಿಮ್ಮನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಅದ್ರ ಡಿಸಿಷನ್ ಯಾರು ಅಂದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತೆಗೆದುಕೊಳ್ತಾರೆ ಸೊ ಇದೇನಪ್ಪ ಅಂದರೆ ಜಿಲ್ಲಾ ಪಂಚಾಯತ್ ಧಾರವಾಡ ರಿಕ್ರೂಟ್ಮೆಂಟ್ ಬಗ್ಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ನಾವು ಅಫಿಷಿಯಲ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಹಾಕಿರ್ತೀವಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಆಫಿಷಿಯಲ್ ನೋ ಎಫ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿರಿ ಅಲ್ಲಿ ನಿಮಗೆ ಅಫಿಷಿಯಲ್ ಫಿ ಡಿ ಎಫ್ ಸಿಕ್ಕ ಮೇಲೆ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊರಿ ಮುಂದೆ ನೆಕ್ಸ್ಟ್ ವಾರ್ತೆಯಲ್ಲಿ ಇನ್ನೊಂದು ಉದ್ಯೋಗವಾರ್ತೆ ಇನ್ನೊಂದು ರಿಕ್ರೂಟ್ಮೆಂಟ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು